ಇದೇ ಸಂದರ್ಭದಲ್ಲಿ ನಾಲ್ಕು ರಾಜ್ಯಗಳ ಚುನಾವಣಾ ಫಲಿತಾಂಶದ ವಿಷಯಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣವನ್ನ ಗೆದ್ದಿರೋದು ನಾಲ್ಕು ರಾಜ್ಯಗಳ ಚುನಾವಣೆಯನ್ನ ಗೆದ್ದ ಹಾಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ತೆಲಂಗಾಣ ರಾಜ್ಯದಲ್ಲಿ ಗೆದ್ದಿದ್ದು ನಾಲ್ಕು ರಾಜ್ಯವನ್ನ ಗೆದ್ದ ಹಾಗೆ ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಮುಕ್ತ ಮಾಡಿದ್ದಾರೆ. ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಮುಕ್ತ ಇಂಡಿಯಾ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಮುಕ್ತ ಮಾಡಿದ್ದೇವೆ, ಇಂಡಿಯಾ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದರೆ ಇಂಡಿಯಾ ಅಂತ ಹೇಳಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಮುಕ್ತ ಇಂಡಿಯಾ ಮಾಡ್ತೀವಿ ಅಂದಿದ್ರು. ಇವತ್ತು ಸೌತ್ ಇಂಡಿಯಾದಲ್ಲಿ ಮುಕ್ತ ಭಾರತವನ್ನು ಇದು ಬಿಜೆಪಿಯನ್ನು ಮಾಡಿದ್ದಾರೆ. ಇವತ್ತು ಕೇರಳ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ ನಾಲ್ಕೂ ಸಹ ಸೊ ಬಿಜೆಪಿಯೇತರ ಸರ್ಕಾರ ರಚನೆಯಾಗಿದೆ. 15 ವರ್ಷ ಗ್ಯಾಪ್ ಇದ್ದಂಥ ತೆಲಂಗಾಣ ಕೊನೆಯ ಪಕ್ಷ ನಮ್ಮಲ್ಲಿ ಕೆಲವು ಕ್ಷೇತ್ರದಲ್ಲಿ ಕಾರ್ಯಕರ್ತರೇ ಇಲ್ಲ ಅಂತೇಳಿ ಮಾತನಾಡ್ತಿದ್ರು. ಸೊ ಮತದಾರರಿಗೆ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದಾರೆ. ಇಲ್ಲಿಂದ ಗಾಳಿ ಸೌತಿಂದ ನಾರ್ತ್ಗೆ ಬೀಸುತ್ತೆ. ಮುಂದಿನ ಚುನಾವಣೆ ಪಾರ್ಲಿಮೆಂಟ್ಗೆ ನಮ್ಮ ಕಾಂಗ್ರೆಸ್ಗೆ ಭವಿಷ್ಯ ಇದೆ ಅನ್ನೋದನ್ನು ನಮ್ಮ ತೆಲಂಗಾಣ ಮತದಾರರು ತೋರಿಸಿದ್ದಾರೆ. ಏನು ಅವರು ಮುಕ್ತ ಇಂಡಿಯಾ ಮಾಡ್ತೀವಿ ಅಂದಿದ್ರು. ಇವತ್ತು ಸೌತ್ ಇಂಡಿಯಾದಲ್ಲಿ ಮುಕ್ತ ಭಾರತವನ್ನು ಇದು ಬಿಜೆಪಿಯನ್ನು ಮಾಡಿದ್ದಾರೆ. ಇವತ್ತು ಕೇರಳ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ ನಾಲ್ಕೂ ಸಹ ಸೊ ಬಿಜೆಪಿಯೇತರ ಸರ್ಕಾರ ರಚನೆಯಾಗಿದೆ. 15 ವರ್ಷ ಗ್ಯಾಪ್ ಇದ್ದಂಥ ತೆಲಂಗಾಣ ಕೊನೆಯ ಪಕ್ಷ ನಮ್ಮಲ್ಲಿ ಕೆಲವು ಕ್ಷೇತ್ರದಲ್ಲಿ ಕಾರ್ಯಕರ್ತರೇ ಇಲ್ಲ ಅಂತೇಳಿ ಮಾತನಾಡ್ತಿದ್ರು. ಸೊ ಮತದಾರರಿಗೆ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದಾರೆ. ಇಲ್ಲಿಂದ ಗಾಳಿ ಸೌತಿಂದ ನಾರ್ತ್ಗೆ ಬೀಸುತ್ತೆ. ಮುಂದಿನ ಚುನಾವಣೆ ಪಾರ್ಲಿಮೆಂಟ್ಗೆ ನಮ್ಮ ಕಾಂಗ್ರೆಸ್ಗೆ ಭವಿಷ್ಯ ಇದೆ ಅನ್ನೋದನ್ನು ನಮ್ಮ ತೆಲಂಗಾಣ ಮತದಾರರು ತೋರಿಸಿದ್ದಾರೆ. ಏನು ಅವರು ಮುಕ್ತ ಇಂಡಿಯಾ ಮಾಡ್ತೀವಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.